ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಈ ವಿಡಿಯೋದಲ್ಲಿ ಪರ್ಸಂಟೇಜ್ ಅಂದರೆ ಶೇಕಡಮಾನದ ಒಂದು ವಿಧದ ಲೆಕ್ಕವನ್ನು ತುಂಬ ಸುಲಭವಾಗಿ ಶಾರ್ಟ್ಕಟ್ ವಿಧಾನದಿಂದ ಮಾಡುವುದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ಒಂದು ಲೆಕ್ಕ ಅನೇಕ ಪರೀಕ್ಷೆಗಳಲ್ಲಿ ಬರುತ್ತೆ, ಅಂದರೆ 6 to 8 CET ಎಸ್ಪೆಷಲಿ ಗಣಿತ ಮತ್ತು ವಿಜ್ಞಾನದ ಅಭ್ಯರ್ಥಿಗಳಿಗೆ ಹಾಗೂ ಬ್ಯಾಂಕಿಂಗ್ ಎಕ್ಸಾಮಲ್ಲಿ, UGC ನೆಟ್ ಮತ್ತು JRFಅಲ್ಲಿ ಮತ್ತು RRBನಲ್ಲಿ, ಹಾಗೆ ಪೋಸ್ಟಲ್ ಅಸಿಸ್ಟೆಂಟಲ್ಲಿ ಮತ್ತು STA FDAಯಲ್ಲೂ ಬರೋ ಸಾಧ್ಯತೆ ಇರೋದರಿಂದ ಈ ಒಂದು ರೀತಿಯ ಲೆಕ್ಕಗಳನ್ನು ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಲೆಕ್ಕವನ್ನು ನೋಡೋಣ. ರವಿಯ ಆದಾಯವು ರಘುವಿನ ಆದಾಯಕ್ಕಿಂತ ಶೇಕಡ 25 ಹೆಚ್ಚು ಇದೆ. ರಘುವಿನ ಆದಾಯವು ರವಿಯ ಆದಾಯಕ್ಕಿಂತ ಎಷ್ಟು ಶೇಕಡ ಕಡಿಮೆಯಾಗಿದೆ? ಲೆಕ್ಕ ನೋಡಲಿಕ್ಕೆ ತುಂಬ ಸುಲಭ ಅನಿಸುತ್ತೆ. ಇದು ನಮ್ಮ 8ನೇ ತರಗತಿಯ ಗಣಿತ ಪುಸ್ತಕದ ವಾಣಿಜ್ಯ ಗಣಿತ ಅನ್ನೋ ಲೆಕ್ಕ ಇದು, ನೆನಪಿರಲಿ. ಹಾಗಾಗಿ 6 to 8 CET ಗೆ ಬರ್ತಕ್ಕಂಥ ಸಾಧ್ಯತೆ ಬಹಳ ಹೆಚ್ಚಿದೆ. ಇದನ್ನು ತುಂಬ ಸುಲಭವಾಗಿ ಹೇಗೆ ಮಾಡೋದು ಅನ್ನೋ ವಿಧಾನವನ್ನು ನೋಡೋಣ. ಅದಕ್ಕಿಂತ ಮುಂಚೆ ಇದನ್ನು ಹೇಗೆ ಮಾಡ್ತೀವಿ ನಾವು, ಸಾಂಪ್ರದಾಯಿಕ ವಿಧಾನದಿಂದ ಹೇಗೆ ಮಾಡೋದು ಅಥವಾ ಏಕಾಂಶ ವಿಧಾನದಿಂದ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ರವಿಯ ಆದಾಯ ರಘುವಿನ ಆದಾಯಕ್ಕಿಂತ 25 ಹೆಚ್ಚಿದೆ. ಹಾಗಾದರೆ ರಘುವಿನ ಆದಾಯ ರವಿಯ ಆದಾಯಕ್ಕಿಂತ 25 ಶೇಕಡ ಕಡಿಮೆ ಇದೆ ಅಂತ ನಾವು ಬಾಯಿ ಮಾತಲ್ಲಿ ಹೇಳ್ಬೋದು. ಆದರೆ ಲೆಕ್ಕ ಅಷ್ಟು ಸುಲಭ ಇಲ್ಲ. ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಫಸ್ಟು ನಾವೇನು ಮಾಡೋಣ, ರಘುವಿನ ಆದಾಯ 100 ಆಗಿರಲಿ ಅಂತ ತೊಗೊಳೋಣ. ಆಗ ರವಿಯ ಆದಾಯ ಅವನಿಗಿಂತ 25 ಅಂದರೆ 100 to 25 ಹೆಚ್ಚು ಅಂದರೆ 125 ಆಗುತ್ತೆ ಅಂತ ನಾವು ತೆಗೆದುಕೊಳ್ಳೋಣ. ರಘುವಿನ ಆದಾಯ 100 ಆಗಿರಲಿ, ಆಗ ರವಿಯ ಆದಾಯವು 125 ಆಗುತ್ತೆ. ಇದನ್ನೇ ಸ್ವಲ್ಪ ರಿವರ್ಸ್ ಆಗಿ ಬರೆಯೋಣ. ಅಂದರೆ ಫಸ್ಟು ರವಿಯ ಆದಾಯ 125 ಆಗಲಿ, ಆಮೇಲೆ ರಘುವಿನ ಆದಾಯ 100 ಆಗುತ್ತೆ ಅಂತ ನಾವು ತೆಗೆದುಕೊಳ್ಳೋಣ ಹಿಮ್ಮುಖವಾಗಿ ಬರೆದಾಗ. ಈಗ ನಾವು ಇದನ್ನು ಏನು ಮಾಡೋಣ, ಒಂದಕ್ಕೆ ಕನ್ವರ್ಟ್ ಮಾಡ್ಕೊಳೋಣ. ಅಂದರೆ ರವಿಯ ಆದಾಯ ₹1 ಆದರೆ ರಘುವಿನ ಆದಾಯ ಏನಾಗುತ್ತೆ, 100/125 ಆಗುತ್ತೆ. 100/125. ಈಗ ನಾವೇನು ಮಾಡೋಣ, ಇದನ್ನು 100ಕ್ಕೆ ಬದಲಾಯಿಸ್ಬಿಡೋಣ. ಅಂದರೆ 1 ರೂಪಾಯಿಗಿರೋದು 100ಕ್ಕೆ ಬದಲಾಯಿಸ್ಬಿಡೋಣ. ಆಗ ಬದಲಾಯಿಸಿದ್ರೆ ಏನಾಗುತ್ತೆ, ರವಿಯ ಆದಾಯ ₹100 ಆದರೆ, ರವಿಯ ಆದಾಯ ₹100 ಆದರೆ ರಘುವಿನ ಆದಾಯ 100/125 × 100. ಯಾಕೆ ಅಂದರೆ ರವಿಯ ಆದಾಯ 100ಕ್ಕೆ ಬದಲಾಯಿಸ್ತಾ ಇದ್ದೀವಿ, ಹಾಗಾಗಿ ×100 ಬರುತ್ತೆ. ಈಗ ನಾವೇನು ಮಾಡೋಣ, ಇದನ್ನು ಬಾಕ್ಸೋಣ, 25ರಿಂದ ಬಾಕ್ಸೋಣ. ಸುಲಭವಾಗಿದೆ, 25 4ಲೆ ಇದು 25 5ಲೆ. ಸೊ ಏನು ಬರುತ್ತೆ ಈಗ ನೋಡಿ, ಎಲ್ಲ ಇದೇ ರೀತಿ ಇದನ್ನು ಭಾಗಿಸ್ಬೋದು ನಾವು. 5 1 5 5 20 100. ಸೊ ಎಷ್ಟು ಬರುತ್ತೆ, 4 × 20 ಅಲ್ಲಿಗೆ 24ಲೆ 80 ಉತ್ತರ ಬರುತ್ತೆ. ಇದು ಇನ್ನೂ ಮುಗ್ದಿಲ್ಲ. ಸೊ ಈಗ ನಾವೇನು ಮಾಡಬೇಕು, ಇದು ಯಾರ್ದು ಆದಾಯ ಇದು? ಆದ್ದರಿಂದ ರಘುವಿನ ಆದಾಯ ರವಿಯ ಆದಾಯಕ್ಕಿಂತ ಅಂದರೆ 100 ಇವೊಂದು 80 ಆಗಿದೆ. ಹಾಗಾಗಿ 80ನ್ನು ಕಳೆದುಬಿಟ್ರೆ 20ರಷ್ಟು ಕಡಿಮೆ ಆಗಿದೆ ಅಂತ. ಹಾಗಾಗಿ ರಘುವಿನ ಆದಾಯವು ರವಿಯ ಆದಾಯಕ್ಕಿಂತ 20ರಷ್ಟು ಕಡಿಮೆ ಆಗಿದೆ ಅಂತ. ಇದು ತುಂಬ ಲೆಂತಿ ಪ್ರೊಸೆಸ್ ಆಗುತ್ತೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇದನ್ನು ನಾವು ಮಾಡುವಾಗ ಟೈಮು ತುಂಬ ವೇಸ್ಟ್ ಆಗೋದ್ರಿಂದ ಇದನ್ನು ಸಿಂಪಲಾಗಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಾವು ನೋಡೋಣ. ಇದೇ ಲೆಕ್ಕವನ್ನು ನಾವು ತೆಗೆದುಕೊಂಡು ಶಾರ್ಟ್ ಟ್ರಿಕ್ಸ್ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ನೋಡಿ, ಅದೇ ಲೆಕ್ಕ. ಈಗ ಇದಕ್ಕೊಂದು ಸಿಂಪಲ್ ಸೂತ್ರ ಇದೆ. ಏನಪ್ಪ ಸಿಂಪಲ್ ಸೂತ್ರ ಅಂದರೆ, ಕಡಿಮೆಯಾಗಿದೆ ಶೇಕಡ ಎಷ್ಟು ಕಡಿಮೆಯಾಗಿದೆ ಅಂತ ಲೆಕ್ಕ ಇರುತ್ತೆ, ಮತ್ತು ಶೇಕಡ ಎಷ್ಟು ಜಾಸ್ತಿ ಆಗಿದೆ ಅಂತಲೂ ಲೆಕ್ಕ ಇರುತ್ತೆ. ಈಗ ಫಸ್ಟ್ ಕಡಿಮೆ ಆಗಿದೆ ಅನ್ನೋ ಲೆಕ್ಕವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದಕ್ಕೆ ಒಂದು ತುಂಬ ಸುಲಭವಾದ ಸಿಂಪಲ್ ಸೂತ್ರ ಇದೆ. ಏನಪ್ಪ ಅಂತಂದರೆ, ಇಲ್ಲಿ ಶೇಕಡ ಅಂದರೆ ಇದು ದರ, 25% ಅನ್ನೋದು ದರ ಅದು. ಸೊ ಹಾಗಾಗಿ ಒಂದು ಸೂತ್ರ ಬರುತ್ತೆ ಏನು ಅಂದರೆ, R/100 + R × 100. ಇದು ಡೈರೆಕ್ಟ್ ಪರ್ಸಂಟೇಜಿಗೆ ಬಂದ್ಬಿಡುತ್ತೆ. ನೆನಪಿಸ್ಕೊಳ್ಳಿ ಇನ್ನೊಂದು ಸರಿ ಸೂತ್ರ, R/100 + R × 100%. ಆರ್ ಅಂದರೆ ಏನಿಲ್ಲಿ,
ಆರ್ ಅಂದರೆ ಸಿಂಪಲ್ 25% ಎಷ್ಟು ಕೊಟ್ಟಿರ್ತಾರೋ ಅಷ್ಟು, 25 ಆಗಿರ್ಬೋದು ಅಥವಾ 20 ಆಗಿರ್ಬೋದು, ಲೆಕ್ಕದಲ್ಲಿ ಏನು ಕೊಡ್ತಾರೋ ಅದು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ 25 ಅನ್ನೋದು ಕೊಟ್ಟಿದ್ದಾರೆ. ಸೊ ಹಾಗಾಗಿ 25% ಅಂತ ತೆಗೆದುಕೊಳ್ಳೋದು. ಈಗ ನಾವು ಸೂತ್ರದಲ್ಲಿ ಅಪ್ಲೈ ಮಾಡ್ತಾ ಹೋಗೋಣ. ಆರ್ ಜಾಗದಲ್ಲಿ ಏನು ಹಾಕ್ಬೇಕು ನಾವು? 25 ಹಾಕ್ತಾ ಹೋಗಬೇಕು. 25 ಡಿವೈಡೆಡ್ ಬೈ 100 ಪ್ಲಸ್ ಆರ್ ಅಂದರೆ ಮತ್ತೆ 25 ಹಾಕೋಣ ಇಂಟು 100. ಈಗ ನಾವಿದನ್ನು ಬಿಡಿಸೋಣ. 25 ಇಲ್ಲಿ 100 ಪ್ಲಸ್ 25 ಕೂಡಿದ್ರೆ 125 ಆಗುತ್ತೆ ಇಂಟು 100. ಈಗ 25ರಿಂದ ಇದನ್ನು ಭಾಗಿಸ್ಬಿಡೋಣ. 25 ಒಂದ್ಲೆ 25 ಐದ್ಲೆ 125, ಆಗ ಏನು ಬರುತ್ತೆ? 100 ಬೈ 5 ಉಳಿತು. ಈಗ 5ರಿಂದ ಸುಲಭವಾಗಿ ನಾವು ಭಾಗಿಸ್ಬೋದು. 5 ಒಂದ್ಲೆ 5 20ಲೆ. ಹಾಗಾಗಿ ನೋಡಿ ಡೈರೆಕ್ಟ್ ಉತ್ತರ ಬಂದ್ಬಿಡ್ತು. ಹಾಗಾಗಿ ಎಷ್ಟು ಪರ್ಸೆಂಟ್ ಕಡಿಮೆ ಇದೆ? 20% ಕಡಿಮೆ ಇದೆ. ನೋಡಿ ಎಂಥ ದೊಡ್ಡ ಲೆಕ್ಕವನ್ನು ಸುಲಭವಾಗಿ ಈ ಸೂತ್ರ ಹಾಕೋದ್ರಿಂದ, ನಾವು ಈ ಸೂತ್ರ ನೆನ್ಪಿಟ್ಕೋಬೇಕಾಗತ್ತೆ, ಈ ಸೂತ್ರ ಹಾಕೋದ್ರಿಂದ ಸುಲಭವಾಗಿ ಈ ಲೆಕ್ಕವನ್ನು ಬಿಡಿಸ್ಬೋದು. ಈಗ ಇದೇ ರೀತಿ ಇನ್ನೊಂದು ಲೆಕ್ಕವನ್ನು ನಾವು ಮಾಡಿದಾಗ ನಮಗೆ ಇದು ಈ ಸೂತ್ರ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನೊಂದು ಲೆಕ್ಕನ ಮಾಡ್ತಾ ಹೋಗೋಣ. ನೋಡಿರಿ, ಅದೇ ರವಿಯ ಆದಾಯವು ರಘುವಿನ ಆದಾಯಕ್ಕಿಂತ 20% ಹೆಚ್ಚು ಇದೆ. ರಘುವಿನ ಆದಾಯವು ರವಿ ಆದಾಯಕ್ಕಿಂತ ಶೇಕಡ ಎಷ್ಟು ಕಡಿಮೆಯಾಗಿದೆ? ಸೇಮ್ ಸೂತ್ರ ಹಾಕೋಣ. ಏನು? ಆರ್ ಬೈ 100 ಪ್ಲಸ್ ಆರ್ ಇಂಟು 100 ಪರ್ಸಂಟೇಜ್. ಓಕೆ, ಪರ್ಸಂಟೇಜ್ ಇಲ್ಲಿ ಆರ್ ಅಂದರೆ ಏನು? ಆರ್ ಅಂದರೆ 20%. ಸೊ ಅದನ್ನು ಹಾಕ್ತಾ ಹೋಗೋಣ ಸೂತ್ರದಲ್ಲಿ. 20/100, ಇದನ್ನು ಡೈರೆಕ್ಟ್ ಮಾಡ್ತಾ ಹೋಗ್ಬೋದು. 120 ಅಂತ ಡೈರೆಕ್ಟ್ ಬರ್ಕೋಬೋದು ಇಂಟು 100, ಪರ್ಸಂಟೇಜಲ್ಲಿ ಇರುತ್ತೆ ಇದು. ಸೊ ಹಾಗೇನಾಗುತ್ತೆ, ಇದು 20/120 ಇಂಟು 100. ನೋಡಿ, 20ರಿಂದ ಭಾಗಿಸ್ಬಿಡೋಣ. 21ಲೆ 26ಲೆ 120. ಸೊ ಹಾಗೇನು ಬರುತ್ತೆ? 100/6 ಬಂತು. ಈಗ ನಾವು ಇದನ್ನೇನು ಮಾಡೋಣ, ಭಾಗಿಸೋಣ. 100ನ್ನು 6ರಿಂದ ಭಾಗಿಸೋಣ. ನೋಡಿರಿ, ಏನು 16/6 96, 16/6 96 ಅಂದರೆ ಏನು ಬರುತ್ತೆ ಇದು? ಇದು 16. ನೋಡಿ, 16 6ನೇ 4 ಬರುತ್ತೆ. ನಾವು ಇದನ್ನು ಇನ್ನೂ ಸುಲಭ ರೂಪದಲ್ಲಿ ಇಟ್ಟರೆ 16, ನೋಡಿ ಇಲ್ಲಿ ಅಂಶ ಮತ್ತು ಛೇದ ಇನ್ನೂ ಸುಲಭ ರೂಪಕ್ಕೆ ತರ್ಬೋದು. ಎರಡರಿಂದ ನಾವು ಭಾಗಿಸಿದಾಗ 2/2 / 2/3. ಸೊ ಹಾಗಾಗಿ ಇದು ಏನು ಬರುತ್ತೆ ಉತ್ತರ? 16/2%. ಇಷ್ಟು ಏನಾಗಿದೆ? ಕಡಿಮೆಯಾಗಿದೆ ಅಂಥೇಳಿ ನಾವು ಈ ಲೆಕ್ಕವನ್ನು ಮಾಡ್ತಾ ಹೋಗಬಹುದು ಸ್ನೇಹಿತರೆ. ಅದೇ ರೀತಿ ಇನ್ನೊಂದು ಇದೇ ರೀತಿಯ ಲೆಕ್ಕಗಳನ್ನು ಮಾಡೋಣ. ನೋಡಿ, ಇದು 50% ಇದೆ. ರವಿಯ ಆದಾಯವು ರಘುವಿನ ಆದಾಯಕ್ಕಿಂತ ಶೇಕಡ 50ರಷ್ಟು ಹೆಚ್ಚು ಇದೆ. ರಘುವಿನ ಆದಾಯವು ರವಿಯ ಆದಾಯಕ್ಕಿಂತ ಎಷ್ಟು ಶೇಕಡ ಕಡಿಮೆಯಾಗಿದೆ? ಸೇಮ್ ಇಲ್ಲಿ ಏನು ಕೊಟ್ಟಿದ್ದಾರೆ? ಆರ್ ಏನಂತೆ? 50ಅಂತೆ. ಆರ್ 50. ಸೊ ಅದನ್ನು ಸೂತ್ರದಲ್ಲಿ ಹಾಕ್ತಾ ಹೋಗೋಣ. ಆರ್ ಬೈ 100 ಪ್ಲಸ್ ಆರ್ ಇಂಟು 100. ಸೊ ಪರ್ಸಂಟೇಜ್, ಸೊ ಇಲ್ಲಿ ಹಾಕ್ತಾ ಹೋಗೋಣ. ಆರ್ ಜಾಗದಲ್ಲಿ 50, 100 ಪ್ಲಸ್ 50 ಇಂಟು 100. ಸೊ ಇಲ್ಲಿ ಏನಾಗುತ್ತೆ? 50/100 ಪ್ಲಸ್ 50, 150 ಇಂಟು 100. ನೋಡಿ, 50ರಿಂದ ಭಾಗಿಸೋಣ. 51ಲೆ 53ಲೆ 150. ಸೊ ಅಲ್ಲಿಗೇನು ಬರುತ್ತೆ? 100/3 ಬಂತು. ಈಗ ನಾವೇನು ಮಾಡೋಣ, ಈ 3ರಿಂದ 100ನ್ನು ಭಾಗಿಸೋಣ. ಸುಲಭವಾಗಿ ಭಾಗಿಸ್ಬೋದು. ನೋಡ್ರಿ, 3/3ಲೆ 9, 10 ಮತ್ತೆ ತಗೊಳ್ಳೋಣ. ಮತ್ತೆ ಹೇಗೇನು? 3/3ಲೆ 9, 1 ಉಳಿತು. ಸೊ ಅಂದರೆ 33 3/1 ಬರುತ್ತೆ. ಹಾಗಾಗಿ ಇದರ ಸರಿಯಾದ ಉತ್ತರ 33/1%ರಷ್ಟು ಕಡಿಮೆಯಾಗಿದೆ. ಯಾರ ಆದಾಯ? ರಘುವಿನ ಆದಾಯ ರವಿ ಆದಾಯಕ್ಕಿಂತ ಅಂತೇಳಿ ನಾವು ಈ ಲೆಕ್ಕವನ್ನು ಮಾಡ್ತಾ ಹೋಗ್ಬೋದು. ಈಗ ನಾವು ಇನ್ನೊಂದು ರೀತಿ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ. ಅಂದರೆ ಕಡಿಮೆ ಆಗಿರೋದು, ಈಗ ಹೆಚ್ಚಾಗಿರೋ ಲೆಕ್ಕವನ್ನು ಯಾವ ರೀತಿ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಈಗ ಬೇರೆ ರೀತಿಯ ಲೆಕ್ಕ, ಅಂದರೆ
ಎಷ್ಟು ಹೆಚ್ಚಾಗಿದೆ ಅನ್ನೋದನ್ನು ಕಂಡುಹಿಡಿತಾ ಹೋಗೋಣ. ಇಲ್ಲಿ ಲೆಕ್ಕವನ್ನು ನೋಡೋಣ. ಅಕ್ಷಯನ ಆದಾಯವು ಅಜಯನ ಆದಾಯಕ್ಕಿಂತ ಶೇಕಡ 20% ಕಡಿಮೆ ಇದೆ. ಹಾಗಾದರೆ ಅಜಯನ ಆದಾಯವು ಅಕ್ಷಯನ ಆದಾಯಕ್ಕಿಂತ ಶೇಕಡ ಎಷ್ಟು ಹೆಚ್ಚಾಗಿದೆ ಲೆಕ್ಕ? ಸೂತ್ರ ಇಲ್ಲೇನು ಮಾಡಬೇಕು, ಸ್ವಲ್ಪ ಚೇಂಜ್ ಆಗುತ್ತೆ. ಅದೇ ರೀತಿಯೇ ಏನು ಸೂತ್ರ ಅಂತಂದರೆ, ಇಲ್ಲಿ ಸೇಮ್ ಅದೇ ಆರ್ ಡಿವೈಡೆಡ್ ಬೈ, ಇಲ್ಲಿ ನಾವೇನು ಮಾಡ್ತಿದ್ವಿ 100+R ಮಾಡ್ತಾ ಇದ್ವಿ, ಇಲ್ಲ 100-R ಮಾಡಬೇಕಷ್ಟೆ. ಯಾವಾಗಿದ್ದಾಗ ಹೆಚ್ಚಾಗಿದೆ ಅಂತ ಇದ್ದಾಗ ನೆನ್ಪಿಟ್ಕೊಳ್ಳಿ, ಹೆಚ್ಚಾಗಿದೆ ಅಂದಾಗ 100-R ಮಾಡಬೇಕು, ಕಡಿಮೆ ಆಗಿದೆ ಅಂತ ಇದ್ದಾಗ 100+R ಮಾಡಬೇಕಾಗತ್ತೆ. ಇದನ್ನು ನಾವು ನೆನ್ಪಿಟ್ಕೊಳ್ಳಿ. ಹಾಗಾದರೆ ಆರ್ ಡಿವೈಡೆಡ್ ಬೈ 100-R ಇಂಟು 100, ಇದು ಪರ್ಸಂಟೇಜ್. ಇಲ್ಲಿ ಈಗ ಆರ್ ಏನಾಗಿದೆ, ಆರ್ ಅಂದರೆ ಏನು, ಇಲ್ಲಿ ಅವ್ರು ಕೊಟ್ಟಿರೋ ಪ್ರಕಾರ 20%. ಸೊ ಅದನ್ನಿಲ್ಲ ಹಾಕಂತ ಹೋಗೋಣ. ಆರ್ ಜಾಗದಲ್ಲಿ 20 ಡಿವೈಡೆಡ್ ಬೈ 100-20 ಇಂಟು 100 ಅಗೇನ್, ಇದನ್ನು ಮಾಡ್ತಾ ಹೋಗೋಣ. 20 ಡಿವೈಡೆಡ್ ಬೈ ನೋಡಿ, 100ರಲ್ಲಿ 20 ಅಂದರೆ 80 ಇಂಟು 100, ಇಲ್ಲಿ ಭಾಗಿಸ್ತಾ ಹೋಗೋಣ. 21 20, 24 80, ಆಗ ಏನು ಬರುತ್ತೆ, 100 ÷ 4, ಇದು ಭಾಗಿಸ್ತಾ ಹೋಗೋಣ. 4 1 4 25 100, ಅಲ್ಲಿಗೆ ಎಷ್ಟು ಪರ್ಸಂಟೇಜ್ ಬರುತ್ತೆ, 25% ಏನಾಗಿದೆ, ಹೆಚ್ಚಾಗಿದೆ. ಅದೇ ರೀತಿಯ ಇನ್ನೊಂದು ಅದೇ ರೀತಿ ಅಕ್ಷಯನ ಆದಾಯವು ಅಜಯನ ಆದಾಯಕ್ಕಿಂತ ಇನ್ನೂ ಚೆನ್ನಾಗಿ 25%ಷ್ಟು ಗೊತ್ತಾಗುತ್ತೆ, ಕಡಿಮೆ ಇದೆ. ಅಜಯನ ಆದಾಯ ಅಕ್ಷಯನ ಆದಾಯಕ್ಕಿಂತ ಶೇಕಡ ಎಷ್ಟು ಹೆಚ್ಚಾಗಿದೆ, ಎಷ್ಟು ಹೆಚ್ಚಾಗಿದೆ ಅಂತ ಇರೋದ್ರಿಂದ ಸೇಮ್ ಅದೇ ಸೂತ್ರ ಬರುತ್ತೆ. ಏನು, ಆರ್ ಡಿವೈಡೆಡ್ ಬೈ 100-R ಇಂಟು 100 ಪರ್ಸಂಟೇಜ್. ಇಲ್ಲಿ ಆರ್ ಅಂದರೆ ಏನು, ಆರ್ ಅಂದರೆ ಇಲ್ಲಿ 25% ಇದೆ. ಸೊ ಅದನ್ನು ಸೂತ್ರದಲ್ಲಿ ಹಾಕಂತ ಹೋಗೋಣ. ಏನು, 25 ÷ 100-25 ×100. ಈಗ ಏನು ಬರುತ್ತೆ, ಇದನ್ನು ಸುಲಭ ರೂಪಕ್ಕೆ ತಂದಾಗ 25 ÷ 100 ಆದರೆ 75 ×100. ಈಗ 25ರಿಂದ ಭಾಗಿಸೋಣ, 25 1 25 3, ಅಲ್ಲಿಗೆ ಇದೇನು ಬರುತ್ತೆ, 100/3 ಉಳಿಯುತ್ತೆ. 3ರಿಂದ 100ನ್ನು ಭಾಗಿಸ್ತಾ ಹೋದಾಗ ನೋಡ್ರಿ, 100 33 ಏನು ಬರುತ್ತೆ, 99 ಬರುತ್ತೆ. ಹೌದಾ, 3 3 9, 3 3 9 ಶೇಷ 1 ಉಳಿಯುತ್ತೆ. ಹಾಗಾಗಿ ನಾವು ಇದನ್ನು ಹೇಗೆ ಬರಿಬೋದು ಅಂದರೆ, 33 1% ಅಂತ ಬರಿಬೋದು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ 33 1% ಏನಾಗಿದೆ, ಹೆಚ್ಚಾಗಿದೆ ಅಂತ ನಾವು ಲೆಕ್ಕ ಬರಿಬೋದು. ಈಗ ಇದೇ ರೀತಿ ಇನ್ನೊಂದು ಕೊನೆಯ ಲೆಕ್ಕ ಮಾಡಿಬಿಡೋಣ. ಇದೇ ರೀತಿ ಅದೇ ರೀತಿಯ ಕೊನೆಯ ಲೆಕ್ಕವನ್ನು ನಾವು ಮಾಡಿಬಿಡೋಣ. ಅಕ್ಷಯನ ಆದಾಯವು ಅಜಯನ ಆದಾಯಕ್ಕಿಂತ 10% ಕಡಿಮೆ ಇದೆ. ಅಜಯನ ಆದಾಯ ಅಕ್ಷಯನ ಆದಾಯಕ್ಕಿಂತ ಶೇಕಡ ಎಷ್ಟು ಹೆಚ್ಚಾಗಿದೆ? ಸೇಮ್ ಸೂತ್ರ, ಏನು, ಆರ್ ಡಿವೈಡೆಡ್ ಬೈ 100-R ಇಂಟು 100%. ಇಲ್ಲಿ ಆರ್ ಅಂದರೆ ಏನು, ಆರ್ ಅಂದರೆ 10, ಅದನ್ನು ಸೂತ್ರದಲ್ಲಿ ಹಾಕ್ತಾ ಹೋಗೋಣ. 10 ÷ 100-10 ×100. ಈಗ ಏನಾಗತ್ತೆ, ಇದನ್ನು ಸುಲಭ ರೂಪಕ್ಕೆ ತಂದರೆ 10 ÷ 100 ಆದರೆ 90 ಬರುತ್ತೆ ಇಂಟು 100, 10ರಿಂದ ಭಾಗಿಸೋಣ, 10 1 ÷ 19, ಆಗ ಫೈನಲ್ ಕೊನೆಯ ಉತ್ತರ ಏನು ಬರುತ್ತೆ, 100 ÷ 9 ಬರುತ್ತೆ. ಈಗ 9ರಿಂದ 100ನ್ನು ಭಾಗಿಸೋಣ ನೋಡಿ, 11 9 ÷ 99 ಬರುತ್ತೆ, ಅಂದರೆ ಶೇಷ 1 ಬರುತ್ತೆ. ಹಾಗಾಗಿ ಇದನ್ನು ಹೆಂಗೆ ಬರಿಬೋದು, 11 9 ÷ 1% ಅಂತ ಬರಿಬೋದು. ಹಾಗಾಗಿ ಎಷ್ಟು ಜಾಸ್ತಿ ಆಗುತ್ತೆ, 11 9 ÷ 1% ಜಾಸ್ತಿ ಆಗುತ್ತದೆ. ಸೊ ನೋಡಿ ಸ್ನೇಹಿತರೆ, ಈ ಎರಡು ಸೂತ್ರಗಳನ್ನು ನೆನ್ಪಿಟ್ಕೊಂಡ್ರೆ ಈ ರೀತಿಯ ಲೆಕ್ಕಗಳನ್ನು ನಾವು ಬಿಡಿಸ್ಬೋದು. ಇದೇ ರೀತಿಯ ಲೆಕ್ಕಗಳನ್ನು ಅಥವಾ ಮೆಂಟಲಿಬಿಟಿ ಲೆಕ್ಕಗಳನ್ನು ಶಾರ್ಟ್ ಟ್ರಿಕ್ಸ್ ಒಂದಿಗೆ
ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀವಿ. ನಾವು ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಸಲಹೆ ಕಾಮೆಂಟ್ ರೂಪದಲ್ಲಿ ನೀಡಿ ಅಂತ ಹೇಳ್ತಾ, ಇತಿಹಾಸ, ವಿಜ್ಞಾನ, ಕನ್ನಡ, ಸಂವಿಧಾನ ಮತ್ತು ಭೂಗೋಳಶಾಸ್ತ್ರದ ಹಲವಾರು ವಿಡಿಯೋಗಳು ನಮ್ಮ MNS ಅಕಾಡೆಮಿಯ ಪ್ಲೇಲಿಸ್ಟಲ್ಲಿದೆ, ಅದನ್ನು ತಾವು ದಯವಿಟ್ಟು ನೋಡಿ ಅಂತ ಹೇಳ್ತಾ, ಈ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.